find the cofactor matrix and adjoint of the matrix antide hoda ondare lekka madana solution for one aa matrix ki ond hesaru kodkaltini let a is equal to 1 minus 1 2 2 3 5 minus 2 0 1 batata idike first cofactor matrix kandidena cofactor matrix of a is equal to anta barkadre nodrile plus plus inda start madaku ಚಿಹ್ನೆಗಳನ್ನು ಬದಲಾವಣೆ ಮಾಡ್ತಾ ಹೋಗಬೇಕು ಪ್ಲಸ್ ಅನ್ನೋದು ಇಲ್ಲಿ ಬರ್ತೀನಿ ಅರ್ಥ ಆತರ ಇದರ ಮೈನರ್ ಇದಲ್ವಾ ಈ ಕಾಲಮ್ಮು ಇರೋಗ್ಬಿಡ್ಬೇಕು ಇಷ್ಟು ತಾನೇ ಅದು ಬರ್ತೀನಿ ಮೂರು ಅಲ್ಲ ಮೂರು ಒಂದೇ ಚಿಹ್ನೆ ಇದೆ ಮೈನಸ್ಸು ಸೊನ್ನೆ ಇಂಟು ಐದು ಅಂದ್ರೆ ಸೊನ್ನೆ ನೆಕ್ಸ್ಟು ಇದಕ್ಕೆ ಚಿಹ್ನೆ ಮೈನಸ್ಸು ಮೈನಸ್ ಇಲ್ಲಿ ಬರ್ಕಳ್ರಿ ಇದಿಲ್ಲ ಇದಿಲ್ಲ ಅಂದರೆ ಉಳಿದಿರೋದು ಯಾವುದು ಯಾವುದು ಇದು ಮತ್ತಿದು ಹೌದಲ್ವಾ ಎರಡು ಅಲ್ಲ ಎರಡು ಬೇರೆ ಬೇರೆ ಚಿಹ್ನೆ ಇದೆ ಪ್ಲಸ್ಸು ಎರಡು ಇಲ್ಲ ಹತ್ತು ಇದಾದ್ಮೇಲೆ ಚಿಹ್ನೆ ಇದಕ್ಕೆ ಪ್ಲಸ್ಸು ಪ್ಲಸ್ ಅಂತ ಬರ್ಕೊಳ್ರಿ ಇದಿಲ್ಲ ಇದಿಲ್ಲ ಇವೆರಡು ಎರಡು ಇಂಟು ಸೊನ್ನೆ ಸೊನ್ನೆ ಬೇರೆ ಬೇರೆ ಚಿಹ್ನೆ ಇದೆ ಪ್ಲಸ್ಸು ಎರಡು ಮೂರಲ್ಲ ಆರು ನೆಕ್ಸ್ಟು ಇದಕ್ಕೆ ಪ್ಲಸ್ ಆದಮೇಲೆ ಚಿಹ್ನೆ ಏನು ಮೈನಸ್ಸು ಮೈನಸ್ ಬರ್ಕೊಳ್ರಿ ನೋಡ್ರಿ ಇದಿಲ್ಲ ಇದಿಲ್ಲ ಇದು ಮತ್ತಿದು ಮೈನಸ್ ಒನ್ ಇಂಟು ಒನ್ ಅಂದರೆ ಮೈನಸ್ ಒನ್ನು ಮೈನಸ್ ಜೀರೋ ಇಂಟು ಟು ಅಂದರೆ ಜೀರೋ ಸರ ಮೈನಸ್ ಆದಮೇಲೆ ಇದಕ್ಕೆ ಚಿಹ್ನೆ ಪ್ಲಸ್ಸು ಪ್ಲಸ್ ಬರ್ಕೊಳ್ರಿ ಇದಕ್ಕೆ ಇದಿಲ್ಲ ಇದಿಲ್ಲ ಇದು ಮತ್ತಿದು ಒಂದೊಂದು ಒಂದು ಬೇರೆ ಬೇರೆ ಚಿಹ್ನೆ ಇದೆ ಪ್ಲಸ್ಸು ಎರಡೆರಡು ನಾಲ್ಕು ಪ್ಲಸ್ ಆದಮೇಲೆ ಚಿಹ್ನೆ ಮೈನಸ್ಸು ಇದಕ್ಕೆ ಹೌದಾ ಇದಿಲ್ಲ ಇದಿಲ್ಲ ಇವೆರಡು ಇವೆರಡು ಒಂದು ಇಂಟು ಸೊನ್ನೆ ಸೊನ್ನೆ ಬೇರೆ ಬೇರೆ ಚಿಹ್ನೆ ಇಲ್ಲ ಒಂದೇ ಚಿಹ್ನೆ ಇದೆ ಪ್ಲಸ್ಸು ಎರಡೊಂದ ಎರಡು ನೆಕ್ಸ್ಟು ಮೈನಸ್ ಆದಮೇಲೆ ಇದಕ್ಕೆ ಚಿಹ್ನೆ ಪ್ಲಸ್ಸು ಆ ಪ್ಲಸ್ ಇಲ್ಲಿ ಬರ್ಕೊಳ್ರಿ ಇದಕ್ಕೆ ಇದಿಲ್ಲ ಇದಿಲ್ಲ ಇದು ಮತ್ತಿದು ಒಂದು ಇಂಟು ಐದು ಐದು ಮೈನಸ್ ಮೂರು ಇಂಟು ಎರಡು ಎರಡು ಆರು ಕರೆಕ್ಟಾ ಪ್ಲಸ್ ಆದಮೇಲೆ ಇದಕ್ಕೆ ಚಿಹ್ನೆ ಮೈನಸ್ಸು ಮೈನಸ್ ಬರ್ಕೊಳ್ರಿ ಸೊನ್ನೆಗೆ ಇದಿಲ್ಲ ಇದಿಲ್ಲ ಇದು ಮತ್ತು ಇದು ಉಳಿಯೋದು ಒಂದು ಇಂಟು ಐದು ಐದು ಮೈನಸ್ ಎರಡು ಇಂಟು ಎರಡು ನಾಲ್ಕು ಲಾಸ್ಟ್ ಒಂದು ಇದಕ್ಕೆ ಚಿಹ್ನೆ ಪ್ಲಸ್ಸು ಪ್ಲಸ್ ಹಾಕೋಣ ಇದಿಲ್ಲ ಇದಿಲ್ಲ ಇದು ಮತ್ತಿದು ಒಂದು ಮೂರಲ್ಲ ಮೂರು ಬೇರೆ ಬೇರೆ ಚಿಹ್ನೆ ಇದೆ ಪ್ಲಸ್ಸು ಎರಡೊಂದ ಎರಡು ಸರಿನಾ ಇದ್ರ ಬೆಲೆ ಕಂಡುಹಿಡಿಯೋಣ ನೋಡ್ರಿ ಈ ಚಿಹ್ನೆ ಬಿಟ್ಟು ಬೆಲೆ ಇದೆಯಲ್ಲ ಈ ಬೆಲೆಗಳನ್ನು ಮೈನರ್ಸ್ ಅಂತ ಕರಿತೀವಿ ಏನಂತ ಹೇಳ್ತೀವಿ ಮೈನರ್ಸ್ ಅಂತ ಹೇಳ್ತೀವಿ ವಿತ್ ಚಿಹ್ನೆ ಇದ್ದರೆ ಕೋಫ್ಯಾಕ್ಟರ್ಸ್ ಅಂತ ಕರಿತೀವಿ ಈ ಕೋಫ್ಯಾಕ್ಟರ್ಸನ್ನು ಮೆಟ್ರಿಕ್ಸ್ಗಳಿಗೆ ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಅಂತ ಹೇಳ್ತೀವಿ ಪ್ಲಸ್ ಇಂಟು ತ್ರೀ ಮೈನಸ್ ಜೀರೋ ಅಂದರೆ ಪ್ಲಸ್ ತ್ರೀ ಸರಿನಾ ಮೈನಸ್ ಇದೆ ಟೂ ಪ್ಲಸ್ ಟೆನ್ ಅಂದರೆ ಟ್ವೆಲ್ವ್ ಅಂದರೆ ಮೈನಸ್ ಟ್ವೆಲ್ವ್ ಆಯ್ತು ಜೀರೋ ಪ್ಲಸ್ ಸಿಕ್ಸ್ ಇಂಟು ಪ್ಲಸ್ ಅಂದರೆ ಸಿಕ್ಸ್ ಆಯ್ತು ಮೈನಸ್ ಒನ್ ಇಂಟು ಮೈನಸ್ ಅಂದರೆ ಒನ್ ಆಯ್ತು ಫೈವ್ ಇಂಟು ಪ್ಲಸ್ ಅಂದರೆ ಫೈವ್ ಆಯ್ತು ಟೂ ಇಂಟು ಮೈನಸ್ ಅಂದರೆ ಮೈನಸ್ ಟೂ ಆಯ್ತು ಮೈನಸ್ ಒನ್ ಇಂಟು ಪ್ಲಸ್ ಅಂದರೆ ಮೈನಸ್ ಒನ್ ಆಯ್ತು ಒನ್ ಇಂಟು ಮೈನಸ್ ಅಂದರೆ ಮೈನಸ್ ಆಯ್ತು ಫೈವ್ ಇಂಟು ಪ್ಲಸ್ ಅಂದರೆ ಫೈವ್ ಆಯ್ತು ಯಾವುದ್ರ ಬೆಲೆ ಸಿಕ್ತು ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಸಿಕ್ತು ಅರ್ಜೆಂಟ್ ಆಫ್ ದಿ ಮೆಟ್ರಿಕ್ಸ್ ಅಂದರೆ ಅರ್ಜೆಂಟ್ ಆಫ್ ದಿ ಮೆಟ್ರಿಕ್ಸ್ ಅಂದರೆ ಕೋಫ್ಯಾಕ್ಟರ್ ಮೆಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಬೇಕು ಏನು ಮಾಡಬೇಕು ಕೋಫ್ಯಾಕ್ಟರ್ ಮೆಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಬೇಕು ಅಂದರೆ ಉಲ್ಟಾ ಬರೆಯೋದು ಹೀಗಿರೋದನ್ನು ಹೀಗೆ ಬರೆಯೋದು ತ್ರೀ ಒನ್ ಮೈನಸ್ ಒನ್ ಹೀಗೆ ಬರ್ತಿದ್ದು ಹೀಗೆ ಬರ್ತೀನಿ ಇದನ್ನು ಹಾಗೆ ಮೈನಸ್ ಹನ್ನೆರಡು ಐದು ಮೈನಸ್ ಒಂದು ಇದು ಹಾಗೆ ಆರು ಮೈನಸ್ ಎರಡು ಐದು ಅಲ್ಲಿಗೆ ಅರ್ಜೆಂಟ್ ಏನೋ ಬಂತು ಒಂದನೇ ಲೆಕ್ಕ ಮುಗಿತು.
ಎರಡನೇ ಲೆಕ್ಕಕ್ಕೆ ಬರೋಣ. ಲೆಟ್ ಎ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಒನ್ ಒನ್ ಮೈನಸ್ ಒನ್ ತ್ರೀ ಝೀರೋ ಝೀರೋ ಮೈನಸ್ ಟು ಒನ್ ಸರಿನಾ. ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಆಫ್ ಎ ಇಸ್ ಈಕ್ವಲ್ ಟು ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಬೇಡ ನೋಡು, ಪ್ಲಸ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಇದಕ್ಕೆ ಪ್ಲಸ್ಸು ಹೌದಾ? ಇವೆರಡು ತಾನೆ, ಮೂರೊಂದ ಮೂರು ಮೈನಸ್ ಝೀರೋ. ನೆಕ್ಸ್ಟ್ ಎರಡನೇದಕ್ಕೆ ಮೈನಸ್ಸು, ಇದಿಲ್ಲ ಇದಿಲ್ಲ ಇವೆರಡು, ಮೈನಸ್ ಒಂದು ಮೈನಸ್ ಝೀರೋ, ಆಮೇಲೆ ಪ್ಲಸ್ ಚಿಹ್ನೆ, ಇದಕ್ಕೆ ಇದಿಲ್ಲ ಇದಿಲ್ಲ ಇವೆರಡು ಎರಡು ಮೈನಸ್ ಝೀರೋ ಸಣ್ಣ. ಪ್ಲಸ್ ಆದಮೇಲೆ ಚಿಹ್ನೆ ಮೈನಸ್ಸು, ಇದಕ್ಕೆ ಇದು ಮತ್ತಿದು ಮೈನಸ್ ಒಂದು ಸರಿನ. ಇವೆರಡು ಸೇರಿದ್ರೆ ಪ್ಲಸ್ ಎರಡು ಕೊಮ ಮೈನಸ್ ಆದಮೇಲೆ ಪ್ಲಸ್ಸು, ಇದಕ್ಕೆ ಇದಿಲ್ಲ ಇದಿಲ್ಲ ಇದು ಮತ್ತಿದು ಮೂರೊಂದು ಮೂರು ಮೈನಸ್ ಸೊನ್ನೆ ಸರಿನ. ಮೈನಸ್ ಸೊನ್ನೆಗೆ ಇದಿಲ್ಲ ಇದಿಲ್ಲ ಇವೆರಡು ಮೈನಸ್ ಆರು ಮೈನಸ್ ಸೊನ್ನೆ. ನೆಕ್ಸ್ಟು ಪ್ಲಸ್ ಸೊನ್ನೆಗೆ ಇದು ಇದು ಇಲ್ಲ ಇವೆರಡು ಸೊನ್ನೆ ಮೈನಸ್ ಮೂರು, ಒಂದೇ ಚಿಹ್ನೆ ಇದ್ದರೆ ಮೈನಸ್ ಬರಬೇಕು. ಆಮೇಲೆ ಪ್ಲಸ್ ಆದಮೇಲೆ ಚಿಹ್ನೆ ಮೈನಸ್ಸು, ಮೈನಸ್ಸು ಅಂದರೆ ಇದಕ್ಕೆ ಇದು ಮತ್ತಿದು ಸೊನ್ನೆ, ಬೇರೆ ಬೇರೆ ಚಿಹ್ನೆ ಇದೆ ಪ್ಲಸ್ ಒಂದು ಸರಿನಾ. ನೆಕ್ಸ್ಟು ಪ್ಲಸ್ಸು ಒಂದಕ್ಕೆ ಇದು ಮತ್ತಿದು ಒಂಬತ್ತು, ಒಂದೇ ಚಿಹ್ನೆ ಇದೆ ಮೈನಸ್ಸು ಒಂದು ಕರೆಕ್ಟಾ? ಇದ್ರ ಬೆಲೆ ಮೂರು, ಇದು ಒಂದು ಇದು ಎರಡು, ಇದು ಒಂದು ಇಂಟು ಮೈನಸ್ ಒಂದು, ಮೈನಸ್ ಅಂದ್ರೆ ಮೈನಸ್ ಒಂದು, ಮೂರು ಇಂಟು ಸೊನ್ನೆ ಅಂದರೆ ಮೂರು, ಮೈನಸ್ ಆರು ಮೈನಸ್ ಅಂದರೆ ಪ್ಲ ಆರು, ಇದು ಮೈನಸ್ ಮೂರು ಇದು ಮೈನಸ್ ಒಂದು ಇದು ಎಂಟು ಕರೆಕ್ಟಾ? ಆದ್ದರಿಂದ ಅಡ್ಜಾಯಿಂಟ್ ಆಫ್ ಎ ಅಂದರೆ ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಆಫ್ ಎ ಫೋರ್ ಟ್ರಾನ್ಸ್ಪೋಸ್ ಅಂತ. ಇದನ್ನು ಟ್ರಾನ್ಸ್ಪೋಸ್ ಮಾಡೋಣ, ಮೂರು ಮೈನಸ್ ಒಂದು ಮೈನಸ್ ಮೂರು ಇದು ಒಂದು, ಮೂರು ಮೈನಸ್ ಒಂದು ಇದು ಎರಡು ಆರು ಎಂಟು. ಅರ್ಥ ಆಯ್ತಾ ಹೇಗೆ ಮಾಡೋದು ಅಂತ? ಕೋಫ್ಯಾಕ್ಟರ್ ಕಂಡುಹಿಡಬೇಕು, ಆಮೇಲೆ ಅಡ್ಜಾಯಿಂಟ್ ಕಂಡುಹಿಡಬೇಕು. ಥ್ಯಾಂಕ್ಸ್.